ಸಂತೋಷ್ ರಾವ್ನೇ ಏನಾದರೂ ಮಾಡಿದ್ರೆ ಇಷ್ಟು ಪ್ರಭಾವ ಇದೆ ಅವನಿಗೆ. ಎಷ್ಟು ಒಟ್ಟು 5 ಜನ ಸಾಕ್ಷಿಗಳು ಸತ್ತೋದ್ರು, 5 ಜನ, ಅದರಲ್ಲಿ 4 ಜನ ಬರೀ 35 ದಿನದಲ್ಲಿ ಸತ್ತೋದ್ರು. ಸಾಕ್ಷಿ ನಾಶದ ಬಗ್ಗೆ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದೀವಿ ನಾವು. ದಿನಾಂಕದ ಸಮೇತ ಯಾವ ದಿನಾಂಕ ಯಾವ ಸಾಕ್ಷಿ ಸತ್ತು ಹೋದ, ಮತ್ತೆ ಆ ಸಾಕ್ಷಿ ಹೇಳುವನು ಸತ್ತಾಗ ಪ್ರಕರಣ ಯಾವ ಹಂತದಲ್ಲಿತ್ತು, ತನಿಖೆ ಯಾವ ಹಂತದಲ್ಲಿತ್ತು ಅಂಥೇಳಿ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದೀವಿ. ಗುರುವಾಯನ ಕೆರೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ರೋಡಿನ ಎಡಗಡೆನೆ ಅವ್ರ ತೋಟದ ಮನೆ ಇದೆ, ಅಲ್ಲಿ ಆ ವಾರ್ಜಾರ್ಚಾರ್ತಿ ಅದು ತೀರ್ಕೊಳ್ತಾಳೆ. ಅವಳು ಅಂದರೆ ಬಾವಿಯಲ್ಲಿ ಬಿದ್ದು ಅವಳು ಅವಳು ಹೆಣ ಸಿಕ್ಕಿದ್ದೇನಂತ ಹೇಳಿದರೆ ಬಾವಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ಅವಳು ಹೆಣ ಸಿಗುತ್ತೆ. ಯಾಕೆ ಅವಳು ಸತ್ತೋಗ್ತಾಳೆ ಅಂತ ಹೇಳಿದರೆ, ಈ ಸೌಜನ್ಯ ಪ್ರಕರಣ ಟಿ ವಿನಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ 2012. ಆಮೇಲೆ 2013 ಸಿಕ್ಕಾಪಟ್ಟೆ ಮಹೇಶ್ ಶೆಟ್ಟರು ಟಿ ವಿ 9 ಹೋದಾಗ ಬಹಳ ದೊಡ್ಡ ಮಟ್ಟದೊಂದು ಹೋರಾಟ ಪ್ರಾರಂಭ ಆಗುತ್ತೆ. ಅವಾಗ ಅವಳು ಹೇಳ್ತಾ ಇರ್ತಾಳೆ ಅವಾಗವಾಗ ವಾರ್ಜಾಚಾರ್ತಿ, ಸೌಜನ್ಯಾಳ ಫೋಟೋ ನೋಡಿ ಟಿ ವಿಯಲ್ಲಿ, ಇದೇ ಹೆಣ್ಮಗು ಅಲ್ವಾ ನಮ್ಮ ದಣಿಗಳು ನಮ್ಮ ಮನೆಗೆ ಅವತ್ತಿನ ಸಾಯಂಕಾಲ ಇದೇ ಹೆಣ್ಮಗುನೇ ನಮ್ಮ ಮನೆಗೆ ತಗೊಂಡು ಬಂದಿದ್ರು ಅಂತ ಸಾಯಂಕಾಲ ಆದಮೇಲೆ ಆ ಕೆಲಸದವಳು ಎಲ್ಲ ಊರಲ್ಲೆಲ್ಲ ಮಾತಾಡ್ತಾ ಇರ್ತಾಳೆ. ಅವಳು ಇವ್ರು ಹೆಂಗೋ ಮ್ಯಾನೇಜ್ ಮಾಡಿರ್ತಾರೆ. ಆದರೆ 14/10/2013 ಅವಳು ಸತ್ತಂಥ ದಿನಾಂಕ ಸೆಕೆಂಡ್ ಕಾಲಮು ಸತ್ತಂಥದ್ದು ಯಾವ ಡೇಟಿಗೆ ತೀರ್ಕೊಂಡ್ರು ಅನ್ನೋದು 14/10/2013 ಡೇಟ್ ನೆನಪಿಟ್ಕೊಳ್ಳಿ. ಯಾವಾಗ ಅವಳು ತೀರ್ಕೊ ಅಂದರೆ ಅವಳು ಡೆಡ್ ಬಾಡಿ ಬೀಳ್ತದೆ ಅಂತ ಹೇಳಿದರೆ, ಸಿರಿಗೌರಿ ನೇತೃತ್ವದಲ್ಲಿ ಎಸ್ ಪಿ ಮೇಡಮ್ ಸಿರಿಗೌರಿ ನೇತೃತ್ವದಲ್ಲಿ ಒಂದು ಟೀಮ್ ಬರ್ತದೆ ಬೆಳ್ತಂಗಡಿಗೆ ಸಿಗೋಡಿದು. ಎರಡನೇ ಹಂತ ಅಂದರೆ ಯಾರಿವನು ದರಿದ್ರ ಮುನಿ ಅವನು ಓಡಿ ಹೋಗಿಬಿಟ್ಟಿರ್ದು ಮುಗಿದು ನನಗೆ ಆಗಲ್ಲ ಆಗಲ್ಲ ಹೆದರ್ಕೊಂಡು ನನಗೆ ದಾವಣಗೆರೆಗೆ ಕಳಿಸ್ರಿ ಅಂಥೇಳಿ ರಿಟೈರ್ಡು ಆಗಿರ್ತದೆ ಅವನು ದರಿದ್ರ ಮುನಿದು ಎಲ್ಲ ಪ್ಯಾಕೇಜ್ ತೊಗೊಂಡು ಓಡಿ ಹೋಗಿಬಿಟ್ಟಿರ್ತಾನೆ. ಆವಾಗ ಅವನ ಇನ್ವೆಸ್ಟಿಗೇಷನ್ ಬಗ್ಗೆ ಡೌಟ್ ಬಂದು ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. CID ಉನ್ನತ ಅಧಿಕಾರಿಗಳ ತನಿಖೆ ಶುರುವಾಗಿ ಬೆಳ್ತಂಗಡಿಗೆ ಬರ್ತದೆ. ಭಾಳ ಸ್ಟ್ರಿಕ್ಟಾಗಿ ಯಾರ್ಯಾರು ಇದರಲ್ಲಿ ಇದ್ದಾರೆ ಅನ್ನೋದಕ್ಕೆಲ್ಲ ಕಡೆಯೂ ಮಾಹಿತಿ ಜಾಲವನ್ನು ಬೀಸ್ತಾರೆ. 14 ಅಂದರೆ 13 ಹಿಂದಿನ ದಿನ ಬಂದಾಗ ತನಿಖೆ ಎಲ್ಲ ಜೋರಾಗಿ ಶುರುವಾಗಿರ್ತದೆ. 14 ವಾರ್ಜಾಚಾರ್ತಿ ಬಾವಿಯಲ್ಲಿ ಬಿದ್ದು ಸತ್ತೋಗ್ತಾಳೆ. ಆವಾಗ ಅದೇ ಹೊತ್ತಿಗೆ ವಿಠಲ್ ಗೌಡರು ಮತ್ತು ಜಗದೀಶ್ ಅವರು ಅವರು ವಿಚಾರಣೆ ನಡಿಬೇಕಾದ್ರೆ ಆ ಹಿರಿಯ ಅಧಿಕಾರಿಗಳ ಜೊತೆಗೆ ಇರ್ತಾರೆ. ಅವ್ರು ಹೇಳ್ತಾರೆ, ವಿಠಲ್ ಗೌಡರು ಇಲ್ಲೇ ಇದಾರೆ ಬೇಕಾದ್ರೆ ಕೇಳಿ ಹೇಳ್ತಾರೆ ಅವರು, ಸರ್ ಅಂತಾರೆ ವಾರ್ಜಾಚಾರ್ತಿ ಅಂತ ಅವಳು ಸಾಕ್ಷಿ ಇದ್ಲು ನೋಡಿದ್ಲು ಸೌಜನ್ಯನ, ದಯವಿಟ್ಟು ಅಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಏನು ಮ್ಯಾನೇಜ್ ಮಾಡಿರ್ತಾರೋ ಗೊತ್ತಿಲ್ಲ. ಅದರಾಗಿರೋ ಒಬ್ಬ ಅಧಿಕಾರಿ ಹೇಳ್ತಾನೆ, ಇಲ್ಲಪ್ಪ ನಾವು ಅಂತಲ್ಲಿ ಹೋಗೋಕ್ಕಾಗಲ್ಲ, ಲೋಕಲ್ ಪೊಲೀಸರು ನೋಡ್ಕೋತಾರೆ ಬಿಡು ಅಂತೇಳಿ ಹೋಗೋದನ್ನೇ ಇಲ್ಲ. ಇದು ವಾರ್ಜಾಚಾರ್ತಿ ಸತ್ತಾಗ. ನೆಕ್ಸ್ಟ್ ರವಿ ಪೂಜಾರಿ ಸತ್ತಂಥದ್ದು 3 26/10/2013 ರವಿ ಪೂಜಾರಿ 3 ತೀರ್ಕೊಳ್ತಾನೆ. ಅವಾಗೇನು ಪ್ರಗತಿ ಇತ್ತು, ರವಿ ಪೂಜಾರಿ ಸಾಕ್ಷಿ, ಅವನು ಆನ್ ರೆಕಾರ್ಡ್ ವಿಟ್ನೆಸ್ ಅವನು ರವಿ ಪೂಜಾರಿ. CIDಯಲ್ಲಿ ಅವನೊಬ್ಬನ ಸಾಕ್ಷಿ ಯಾರಂತ ಹೇಳಿದರೆ ರವಿ ಪೂಜಾರಿ ಸಂತೋಷ್ ರಾವ್ನ ಬಾಹುಬಲಿ ಬಟ್ಟೆಯಿಂದ ಇಟ್ಕೊಂಡು ಬಂದೆ ಅಂತ ಹೇಳಿರ್ತಾನೆ ಅವನು. ಅವನು ನೋಡಿ 26/10/2013 ಎಷ್ಟು ದಿನ ಆಯಿತು ವಾರ್ಜಾಚಾರ್ತಿ ಸತ್ತು, ಅವಳು 14/7/26 12 ತನಿಖೆ ಯಾವ ಹಂತದಲ್ಲಿತ್ತು ಅಂತ ಹೇಳಿದರೆ CID ತನಿಖೆ ಅದು ಪ್ರಗತಿ ಆಗ್ತಾ ಇತ್ತು, ಮತ್ತು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ CBI ಕೊಡಬೇಕು ಅಂತ ದೊಡ್ಡ ಮಟ್ಟದ ಧ್ವನಿ ಆಗ್ತಾ ಇತ್ತು. ಮಹೇಶ್ ಶೆಟ್ಟರು ಅವಾಗವಾಗ ಗುಡುಕ್ತಾನೆ ಇದ್ದರು. ಆನಂತರ ಬೇರೆ ಬೇರೆ ಸಂಘಟನೆಗಳು, ಕಾಲೇಜಿನ ಒಕ್ಕೂಟ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜೋರಾಗಿ ಒಂದು ಆಗ್ರಹ ಮಾಡ್ತಾ ಇರ್ತಾರೆ ಏನಂತ ಹೇಳಿದರೆ CBI ತನಿಖೆ ಕೊಡಬೇಕು ಅಂಥೇಳಿ. ಆ ಹೊತ್ತಿಗೆ ರವಿ ಪೂಜಾರಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಕೊಠಡಿಯಲ್ಲಿ ಸತ್ತೋಗ್ತಾನೆ. ಯಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಕೊಡೋದಿಲ್ಲ, ಏನೂ ಇಲ್ಲ. ವಾರ್ಜಾಚಾರ್ತಿದು ಹಂಗೆ. ತಾರೀಕೆಷ್ಟು 26/10/3 ಬರೋಣ.
ಗೋಪಾಲಕೃಷ್ಣ ಗೌಡ ಅಂತ. ಐದನೇ ತಾರೀಕಿ ಅಂದ್ರೆ ಐದನೇ ತಾರೀಕು ನವೆಂಬರ್ಗೆ ತೀವ್ರ ಅಸ್ವಸ್ಥ ಆಗಿಬಿಡ್ತಾನೆ ಅವನಿಗೆ, ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ, ಪಾಪ ಅವನು ಸಾಕ್ಷಿ. ಅಸ್ವಸ್ಥ ಆಗ್ತಾನೆ, ಆಮೇಲೆ ಸ್ವಲ್ಪ ಒಂದಿಷ್ಟು ತಿಂಗಳಾದ್ಮೇಲೆ ಸತ್ತೋಗ್ತಾನೆ ಅವನು. ಕೋರ್ಟಿಗೆ ಬರಲ್ಲ ಅವನು, ಕೋರ್ಟಿಗೆ ಬರೋದೇನಿಲ್ಲ. ಅವನಿಗಾಗಿದ್ದೆ ಅವಾಗ ಐದನೇ ತಾರೀಕಿಗೆ ತೀವ್ರವಾಗಿ ಅಸ್ವಸ್ಥನಾಗ್ತಾನೆ. ನೆಕ್ಸ್ಟು ದಿನೇಶ್ ಗೌಡ. ದಿನೇಶ್ ಗೌಡ 20/11/2013 ಆಕ್ಸಿಡೆಂಟ್ ಆಗಿ ಬಾಳಕೃಷ್ಣ ಪೂಜಾರಿ ಅನ್ನೋನು ಆಕ್ಸಿಡೆಂಟ್ ಮಾಡ್ತಾನೆ. ಯಾರ ಬಾಲಕೃಷ್ಣ ಪೂಜಾರಿ ಅಂತ ಹೇಳಿದರೆ, ಸೌಜನ್ಯಾಳ ಹತ್ಯೆ ಆದಾಗ ಮರುದಿನ ಅವಳ ತಾಯಿನ ಹಾಸ್ಪಿಟಲ್ನಲ್ಲಿ ಒಂದು ಕೊಠಡಿಯಲ್ಲಿ ಕೂಡ ಹಾಕಿ ಕುಸುಮಾವತಿಗೆ, ಅಂದರೆ ಮಾನಸಿಕವಾಗಿ ಅವಳಿಗೆ ಅಸ್ವಸ್ಥಳಾಗಿದ್ದಾಳೆ, ಯಾರೂ ಕೂಡ ಮೀಡಿಯಾ ಪರ್ಸನ್ ಮಾಧ್ಯಮದವರು ಬರಲೇಬಾರ್ದು ಅಂಥೇಳಿ ತಾಕೀತು ಮಾಡಿದ್ದವನು. ಅದೇ ಬಾಳಕೃಷ್ಣ ಪೂಜಾರಿ ಯಾವಾಗ 20/11/2013 ನವೆಂಬರ್ 20 ದಿನೇಶ್ ಗೌಡ ಆಕ್ಸಿಡೆಂಟ್ ಮಾಡಿ ಅವನು ಕೊಲ್ತಾನೆ. 20 ದಿನೇಶ್ ಗೌಡನ ಯಾಕೆ ಅಂತ ಹೇಳಿದರೆ, ದಿನೇಶ್ ಗೌಡನಿಗೆ ಇದ್ರ ಇಂಚು ಕೂಡ ಗೊತ್ತಿರ್ತದೆ. ಹೀಗಾಗಿ ಅವನು ಮಹೇಶ್ ಶೆಟ್ಟರ್ ಜೊತೆಗೆ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಬಹಳ ಉತ್ಸುಕನಾಗಿರ್ತಾನೆ ಅವನು. ಯಾಕಂದರೆ ಅವನಿಗೆ ಗೊತ್ತಿರ್ತದೆ, ನೋಡಿರ್ತ ಗೊತ್ತಲ್ಲ ಸಾಕ್ಷಿಗಳು ಯಾರ್ಯಾರು ಹಿಂಗೆ ಯಾವ ರೀತಿ ಕೊಲೆ ಆಯಿತು ಅಂತ ಸರಿಯಾಗಿ ಗೊತ್ತಿರ್ತದೆ. ಅವನು ಸಾಕ್ಷಿ ಆಗೋದಕ್ಕೂ ರೆಡಿ ಇರ್ತಾನೆ. ಆನ್ ರೆಕಾರ್ಡ್ ಸಾಕ್ಷಿ ಅಲ್ಲ ದಿನೇಶ್ ಗೌಡ ಇದರಲ್ಲಿ. ಅವನು ಸಾಕ್ಷಿ ಮಾಡಬೇಕಂದ್ರೂ ಕೂಡ ಅವನು ಮಾಡಿಸೋದಕ್ಕೆ ಬಿಡೋದಿಲ್ಲ. 20 ಅವನು ಸತ್ತು ಹೋಗ್ತಾನೆ ನವೆಂಬರ್ 20. ನೋಡಿ ಈ ನಾಲ್ಕು ಇದನ್ನು ನೋಡಿ ನೀವು, ಬರೀ 35 ಬರೀ 35 ಮೂರು ಜನ ಸತ್ತೆ ಹೋಗ್ಬಿಡ್ತಾರೆ. ಡೇಟ್ ಕಂಪೇರ್ ಮಾಡಿ ನೀವು, ಸ್ಟಾರ್ಟ್ ಯಾವಾಗ 20 ಯಾವಾಗ 14 ಅಕ್ಟೋಬರಿಂದ 2013 ಅಕ್ಟೋಬರ್ 14, ಅಲ್ಲಿಂದ ದಿನೇಶ್ ಗೌಡ ಸತ್ತಿದ್ದೆಷ್ಟು ನವೆಂಬರ್ 20. 35 ಮೂರು ಜನ ಸತ್ತು ಹೋಗ್ತಾರೆ ಮತ್ತು ಒಬ್ಬನು ತೀವ್ರವಾಗಿ ಅಸ್ವಸ್ಥನಾಗ್ತಾನೆ, ಅವನು ಸಾಕ್ಷಿ ಹೇಳಲ್ಲ. ಏನಿದ್ರ ಅರ್ಥ? ನಾವು ಈ ಸತ್ರು ಅಂದರೆ ಯಾವಾಗ ಯಾವಾಗೂ ಸತ್ತಿಲ್ಲ, ಒಂದೊಂದು ವರ್ಷದ ಡಿಫ್ರೆನ್ಸಲ್ಲಿ ಸತ್ತಿಲ್ಲ, ಯಾವಾಗ ಸಾಯ್ತಾರಂದ್ರೆ ನೋಡಿ, ದಿನೇಶ್ ಗೌಡನು ಕೂಡ, ದಿನೇಶ್ ಗೌಡ ಯಾವಾಗ ಸಾಯ್ತಾನಂತ ಹೇಳಿದ್ರೆ CBI ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಆಫೀಸರ್ಸ್ ಬರಕ್ಕೆ ಪ್ರಾರಂಭ ಮಾಡ್ತಾರೆ, ಅವಾಗ ದಿನೇಶ್ ಗೌಡ ಸಾಯ್ತಾನೆ. ಅಂದರೆ CID 2 ತನಿಖೆ ಮುಗಿಸಿ CBI ಪ್ರಾರಂಭ ಆಗೋದ್ರೊಳಗಡೆ 4 ಮುಗಿದೋಗ್ಬಿಡ್ತಾರಲ್ಲಿ. ಸಂಶಯ ಬರ್ತದೋ ಇಲ್ಲೋ ಇಲ್ಲಿ 4. ಆನಂತರ ಇನ್ನೊಬ್ಬನು ಲಾಸ್ಟಿಗೆ ಹರೀಶ. ಹರೀಶ್ ಮಡಿವಾಳನ ಬಗ್ಗೆ ವಿತ್ CCTV ಫುಟೇಜ್ ಇಟ್ಟು ನಾನು ತೋರಿಸಿದ್ದೀನಿ. ಧರ್ಮಸ್ಥಳದಿಂದ ಉಜ್ರೆಗೆ ಹೋಗೋ ರಸ್ತೆಯಲ್ಲಿ ಅವನು 31/12/2021 ತಿರ್ಕೋತಾರೆ. ಕೇಳಬಹುದು 2020 ಹರೀಶನ ಇಂಪಾರ್ಟೆನ್ಸ್ ಏನು ಇದರಲ್ಲಿ ಅಂಥೇಳಿ. ಹರೀಶ್ ಮಡಿವಾಳಂದು ಏನು ಅಂತ ಹೇಳಿದರೆ, ಸೌಜನ್ಯ ಮತ್ತು ಸಂತೋಷ್ ರಾವನ್ನ ಅವನು ಒಟ್ಟಿಗೆ ನೋಡಿದ್ರವು. ಅವನು ನೋಡಿದವ್ರು ಯಾರು? ಹರೀಶ್ ಮಡಿವಾಳ ಅಂತ. ನೋಡಿದರೆ ಮತ್ತೆ ಕೋರ್ಟಿಗೆ ಬರಬೇಕಲ್ಲ, ಅವನು ಕೋರ್ಟಿಗೆ ಬರಬೇಕಲ್ಲ. ಆದರೆ ವಾಸ್ತವ ಪರಿಸ್ಥಿತಿ ಏನಂತ ಹೇಳಿದರೆ, ಹರೀಶ್ ನೋಡಿದ್ದು ಸೌಜನ್ಯಾಳ ಜೊತೆಗೆ, ಸೌಜನ್ಯನ ಪಕ್ಕದಲ್ಲಿ ಒಬ್ಬ ದಪ್ಪಗೆ ಕುಳ್ಳಗೆ ಇರುವಂತಹ ವ್ಯಕ್ತಿಯನ್ನು ನೋಡಿರ್ತಾನೆ. ಇದನ್ನು ನಮ್ಮ ಪುರಂದರ್ ಅವರು ಹೇಳಿದ್ದಾರೆ, ಕೂಡ್ಲಾರಾಮ್ ಪೇಜಲ್ಲಿ ಹೇಳಿದ್ದಾರೆ. ಅದನ್ನು ಈ CID ದರಿದ್ರ ಮುನಿ DSP ಅನ್ನೋ ಮಹಾಶಯ ಹೇಗೆ ತಿರುಗಿಸಿದನಂತ ಹೇಳಿದರೆ, ಅವನು ಸೌಜನ್ಯ ಮತ್ತು ಸಂತೋಷ್ ಇಬ್ಬಿಬ್ಬರು ಒಟ್ಟಿಗೆ ಇದ್ದರು ಅಂತ ಹರೀಶ್ ನೋಡಿದ ಅಂತ ಹೇಳ್ತಾರೆ. ಈ ವಿಷಯ ಪಾಪ ಅವನಿಗೆ ಹರೀಶನಿಗೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ನಾನು ಈ ಥರ ಹೇಳಿಕೆ ಕೊಡಬಾರದು ಅಂಥೇಳಿ. ಇಬ್ಬರು ಮಕ್ಕಳಿರ್ತಾರೆ ಅವನಿಗೆ, ಆ ಮಗು ಇನ್ನೊಂದು ಮಗು ಹುಟ್ಟಿದ ಮೇಲೆ ಅವನಿಗೆ ಬಹಳ ಮನಸ್ಸಿಗೆ ಬರೋಕ್ಕೆ ಚಾಲು ಆಗುತ್ತೆ, ನಾನು ಸುಳ್ಳು ಹೇಳಬಾರ್ದು, ನಾನು ಸೌಜನ್ಯನ ಮತ್ತು ಸಂತೋಷ್ ರಾವನ್ನ ಒಟ್ಟಿಗೆ ನೋಡಿಲ್ಲ, ನಾನು ಹೇಳಲ್ಲ ಅಂತ ಹೇಳ್ತಾನೆ ಅವನು. ಹರೀಶ್ ಮಡಿವಾಳ ಬರೀ ಧರ್ಮಸ್ಥಳದ ಇದ್ದಲ್ಲವನ್ನಲ್ಲ,
ಬೆಂಗಳೂರಿನಲ್ಲಿ ಸುರೇಂದ್ರನ ಮನೆಯಲ್ಲಿ ಕೂಡ ಇರ್ತಾ ಇದ್ದ ಅವನು. ಒಂದು 3-4 ವರ್ಷ ಅವನು ಸೇವೆ ಮಾಡಿದಂಥವನು. ಅವನು ಅವ್ರ ಮನೆಗಲ್ಲಿ ಬೆಂಗಳೂರಿನಲ್ಲಿ ದಣಿಗಳ ಮನೆಗೆ ಕಾಯಿಪಲ್ಲೆ ತರೋದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇರ್ತಾನೆ. ಹಿಂಗಾಗಿ ನಮಗೆ ಭಾಳ ಆತ್ಮೀಯ ಇವನು ಅಂಥೇಳಿ ಅವನಿಗೆ ಮುಂದೆ ಬಿಡ್ತಾರೆ. ನೀನೇ ನೋಡಿದೆ ಅಂತ ಹೇಳ್ಬಿಡು ಅಂತೇಳಿ. ಆದರೆ ನೋಡಿ, ದೇವರ ಲೀಲೆ, ಅವನ ಮನಸ್ಸು ಟರ್ನ್ ಆಗಿಬಿಡ್ತದೆ. ಅವನು ಒಪ್ಪೋದಿಲ್ಲ, ನಾನು ಸಾಕ್ಷಿ ಹೇಳಲ್ಲ ಅಂತ ಅವನು ಹೇಳ್ತಾನೆ. ಈ ದಣಿಗಳ ಕಡೆಯಿಂದ ಒತ್ತಾಯ ಇರ್ತದೆ, ನೀನು ಹೇಳಲೇಬೇಕು ಅಂತೇಳಿ. ಕೊನೆಗೆ ಯಾವಾಗ ಅವನು ನಾನು ಹೇಳೋದೇ ಇಲ್ಲ ಅಂತ ಸಾಕ್ಷಿ ಅಂತ ಹೇಳ್ತಾನೆ, ಅವಾಗ ಅವನ ಹೆಂಡತಿ ಮತ್ತು ಚಿಕ್ಕ ಮಗು ಜೊತೆಗಿದ್ದಾಗ ಆಕ್ಸಿಡೆಂಟ್ ಮಾಡ್ತಾರೆ. ಒಂದು ಇದ್ರ ಬಗ್ಗೆ ಬಹಳ ತಕರಾರು ಬಂದು, ಏ ಅವನು ಹೆಂಗೆ ಆಕ್ಸಿಡೆಂಟ್ ಮಾಡ್ತಾರೆ, ಹಾಗೆ ಹಿಂಗೆ ಅಂತೇಳಿ. ಈ ಪ್ರಕರಣದಲ್ಲಿನೂ ಕೂಡ FIR ಮಾಡಿದ್ದು ಕಂಪ್ಲೇಂಟ್ನ ದೂರುದಾರ ಯಾರು, ಮಾವುತನ ಕೇಸ್ನಲ್ಲಿ ಹೆಂಗೆ ರಾಜೇಂದ್ರ ರೈ, ಸಂಬಂಧನೇ ಇಲ್ಲ ಅವನು, ಅವ್ರ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ, ಹೊಡೆದವನೇ ರಾಜೇಂದ್ರ ರೈ, ಅವನ ಕಡೆಯಿಂದ ದೂರು ಕಂಪ್ಲೇಂಟ್ ಕೊಡಿಸಿದ್ರು. ಈ ಪ್ರಕರಣದಲ್ಲಿನೂ ಕೂಡ ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆದಾಗೂ ಕೂಡ ಕಂಪ್ಲೇಂಟ್ ಯಾರು ಕೊಡ್ತಾರಂತ ಹೇಳಿದರೆ ಪ್ರವೀಣ್ ಗೌಡ ಅನ್ನ ಕೊಡ್ತಾನೆ. ಅವನು ಸ್ಪಾಟಲ್ಲೇ ಇಲ್ಲ, ಧರ್ಮಸ್ಥಳದ ಛತ್ರದಲ್ಲೋ ಲಾಜಿಂಗಲ್ಲೇ ಇರ್ತಾನೆ ಅವನು. ಆಕ್ಸಿಡೆಂಟ್ ಸ್ಪಾಟಲ್ಲಿ ಇಲ್ಲವೇ ಇಲ್ಲ ಅವನು. ಅವನಿಗೆ ಹೇಳ್ತಾರೆ ಧರ್ಮಸ್ಥಳದ ಈ ಇದ್ರ ಸೆಂಟ್ರಿಂದ ಕಾಸ ಯಾವುದು ಅಂತಾರದಕ್ಕೆ, ಯಾವುದೋ ಸೆಂಟ್ರ್ ಅಂತಾರಲ್ಲ, ಮಾಹಿತಿ ಕೇಂದ್ರ, ಮಾಹಿತಿ ಕೇಂದ್ರ ಅಂತ ಉಡುಪರು ಫೋನ್ ಮಾಡ್ತಾರಂತೆ. ಅವನು ಹೋಗ್ತಾನೆ ಸಹಿ ಮಾಡಿ ಬಾ ಅಂತೇಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬಂದ್ಬಿಡ್ತಾನೆ ಇಷ್ಟೇ. ಇಲ್ಲಿ ಗಾಯಾಳುಗಳ ಸ್ಟೇಟ್ಮೆಂಟ್ ಇಲ್ಲ, ಅವನ ಸ್ಟೇಟ್ಮೆಂಟ್ ಮೇಲೆ ಮೆಡಿಕೋ ಲೀಗಲ್ ಸರ್ಟಿಫಿಕೇಟ್ ತೊಗೊಂಡು FIR ಮಾಡಬೇಕು, ಇಲ್ಲ ಅದನ್ನು ಮಾಡೋದನ್ನೇ ಇಲ್ಲ. ಇದಾಗಿ ಒಂದು 7-8 ತಿಂಗಳಾದ ನಂತರ ಹರೀಶ್ ಮಡಿವಾಳನು ಸತ್ತು ಹೋಗ್ಬಿಡ್ತಾನೆ. ಈ ರೀತಿ ಸಾಕ್ಷಿಗಳನ್ನು ಎಲ್ಲ ರೀತಿಯಾಗಿ ಮುಗಿಸ್ತಾ ಬರ್ತಾರೆ. ಇಲ್ಲಿ ನೀವು ಕೇಳಬಹುದು, ಹಾಗಿದ್ರೆ ಈಗ ನೋಡಿ, ನಮ್ದು ಒಂದೇ ಪ್ರಶ್ನೆ, ಸಂತೋಷ್ ರಾವ್ನೇ ಏನಾದರೂ ಮಾಡಿದ್ರೆ ಇಷ್ಟು ಪ್ರಭಾವ ಇದೆಯಾ ಅವನಿಗೆ? ಎಷ್ಟು, ಒಟ್ಟು 5 ಜನ ಸಾಕ್ಷಿಗಳು ಸತ್ತು ಹೋದ್ರು, 5 ಜನ, ಅದರಲ್ಲಿ 4 ಜನ ಬರೀ 35 ದಿನದಲ್ಲಿ ಸತ್ತು ಹೋದ್ರು. ಬರೀ 35 ದಿನದಲ್ಲಿ 4 ಜನ ಸಾಕ್ಷಿಗಳು ಸತ್ತು ಹೋಗ್ಬಿಟ್ರು. ಇದನ್ನು ತನಿಖೆ ಮಾಡೋಕ್ಕಾಗಲ್ವಾ? ಮಾಡ್ಬೇಕು ತಾನೇ, ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಇದು. ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಒಂದು ಇಡೀ ರಾಜ್ಯ ದೇಶವನ್ನೇ ತಲ್ಲಣಗೊಳಿಸಿದಂಥ ಪ್ರಕರಣ. ಆದರೆ ಸಾಕ್ಷಿನೇ ಸತ್ತು ಹೋಗಿದ್ದಾರೆ. ಅದು ಯಾವಾಗ? ವಿದಿನ್ 35 ಡೇಸ್, 1 ವರ್ಷ ಅಲ್ಲ. ಇನ್ನೂ 1 ವರ್ಷದ ಅಂದರೆ ಏನಾದರೂ ರೋಗ ಬಂದು ಅದು ಆಗಿ ಇದನ್ನಾಗಿ ಸತ್ತಿರ್ಬೋದಪ್ಪ ಅಂತ ಅನ್ಕೋಬೋದು, ಅಥವಾ ಕೋವಿಡ್ ಟೈಮ್ ಇತ್ತ, ಅಲ್ಲ. ಬರೀ 35 ದಿನದಲ್ಲಿ 4 ಜನ ನ್ಯೂಟ್ರಲ್ ಆಗ್ತಾರೆ ಅಂತ ಹೇಳಿದರೆ, ಆ 3 ಜನ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದರೆ ಮತ್ತಿನ್ನೇನು? ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ.